ನಮಸ್ಕಾರ ಆತ್ಮೀಯ ದೇಶಬಾಂಧವರೇ ಜನವರಿ 26 ರಂದು ತಮಗೆಲ್ಲ ಗುರುತಿರುವಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಯಾಕಂದ್ರೆ ಆ ದಿವಸ ಇಡೀ ಭಾರತ ದೇಶವೇ ನೆನಪಿಡುವಂತ ದಿವಸ ಒಬ್ಬ ಈ ದೇಶದ ಧೀಮಂತ ವೀರ ಸ್ವತಂತ್ರ ಹೋರಾಟಗಾರ ಬ್ರಿಟಿಷರ ವಿರುದ್ಧ ತನ್ನ ಜಾತಿ ಧರ್ಮ ಯಾವುದು ಲೆಕ್ಕಿಸದೆ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂತ ದಿನ ಅಂತ ಅದ್ಭುತಪೂರ್ವ ಐತಿಹಾಸಿಕ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥ್ ಮಹಾರಾಜ್ ನಿರುಗುಡೆ ಅವರ ನೇತೃತ್ವದಲ್ಲಿ ನಮ್ಮ ಕಲಬುರಗಿಯ ಜಗತ್ ಸರ್ಕಲ್ ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಹಾಗೂ ಎಲ್ಲಾ ಒಂದು ಯುವ ಶಕ್ತಿಗಳೊಂದಿಗೆ ಪೂಜ್ಯರ ಒಂದು ನೇತೃತ್ವದಲ್ಲಿ ಒಂದು ಪಂಜಿನ ಮೆರವಣಿಗೆ ಮಾಡುತ್ತಾ ಅಲ್ಲಿ ಸಂಜೆ ಸಾಯಂಕಾಲ 6 ಗಂಟೆಗೆ ಎಲ್ಲಾ ಧರ್ಮದ ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ 15 ಜನ ಸ್ವಾತಂತ್ರ್ಯ ವೀರ ಹೋರಾಟಗಾರರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಒಂದು ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಈ ಸಲ ಅಪ್ಪಾಜಿ ಅವರು ಬೆಳಗಾವಿನ ಸಂಗೊಳ್ಳಿಯಲ್ಲಿ ರಾಯಣ್ಣನವರ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಅವತ್ತಿನ ಕಾರ್ಯಕ್ರಮ ಭಾರತ ಮಾತಾ ದೇವಸ್ಥಾನದಲ್ಲಿ ಸಹಿತ ರಾಯಣ್ಣನವರ ಪುಣ್ಯ ಸ್ಮರಣೆ ಗಣರಾಜ್ಯೋತ್ಸವ ಮಾಡಿ ಆ ಮೂಲಕ ಒಂದು ದೊಡ್ಡ ಪ್ರಮಾಣದ ಯುವ ಶಕ್ತಿಯೊಂದಿಗೆ ಪರಮ ಪೂಜ್ಯರು ಈ ಒಂದು ರಾಯಣ್ಣ ಸರ್ಕಲ್ಲಿಗೆ ಬಂದು ರಾಯಣ್ಣನಿಗೆ ಗೌರವ ನಮನ ಸಲ್ಲಿಸ್ತಾ ಇದ್ದಾರೆ ಅದರೊಂದಿಗೆ ಅಪ್ಪಾಜಿ ಅವರು ಒಂದು ಏನು ಕರೆ ನೀಡಿದರಪ್ಪ ಅಂದ್ರೆ ಮುಂಬರುವ ಆಗಸ್ಟ್ 15 ಯಾಕಪ್ಪ ಅಂದ್ರೆ ಈ ದೇಶದ ಒಬ್ಬ ವೀರ ಯೋಧ ಆತನ ಹುಟ್ಟು ಮತ್ತು ಸಾವು ಕೂಡ ಇತಿಹಾಸದ ಪುಟ ಸೇರಿದೆ ಅಂತ ಸಾಲಿನಲ್ಲಿ ಪ್ರಪ್ರಥಮ ಬರುವರು ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಅವರ ಜನ್ಮದಿನ ಆ ಆಗಸ್ಟ್ ತಿಂಗಳಲ್ಲಿ ಮುಂಬರುವ ಆಗಸ್ಟ್ ತಿಂಗಳಲ್ಲಿ ಅವರ ಜನ್ಮ